ವಿಕಾಸ ಈಸಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಒಂದು ಕಿರುಪರಿಚಯವನ್ನು ಮಾಡಿಕೊಳ್ಳೋಣ ದೆಹಲಿ ಇದರ ರಾಜಧಾನಿ ನವದೆಹಲಿ ವಿಸ್ತೀರ್ಣ ಸಾವಿರದ ಚದರ ಎಂಬತ್ತ ಮೂರು ಕಿಲೋಮೀಟರ್ ಅಂಡಮಾನ್ ಮತ್ತು ನಿಕೋಬಾರ್ ರಾಜಧಾನಿ ಪೋರ್ಟ್ ಬ್ಲೇರ್ ಇದರ ವಿಸ್ತೀರ್ಣ ಎಂಟು ಸಾವಿರದ ಇನ್ನೂರ ನಲವತ್ತ ಒಂಬತ್ತು ಚದರ ಕಿಲೋಮೀಟರ್ ಚಂಡೀಗಢ ರಾಜಧಾನಿ ಚಂಡೀಗಢ ವಿಸ್ತೀರ್ಣ ನೂರ ಹದಿನಾಲ್ಕು ಕಿಲೋ ಚದರ ಕಿಲೋಮೀಟರ್ ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ದಿಯು ಆ್ಯಂಡ್ ದಮನ್ ಇವುಗಳ ರಾಜಧಾನಿ ದಮನ್ ವಿಸ್ತೀರ್ಣ ಆರುನೂರ ಮೂರು ಚದರ ಕಿಲೋಮೀಟರ್ ಲಕ್ಷದ್ವೀಪ ರಾಜಧಾನಿ ಕವರತ್ತಿ ವಿಸ್ತೀರ್ಣ ಮೂವತ್ತೆರಡು ಚದರ ಕಿಲೋಮೀಟರ್ ಪಾಂಡಿಚರಿ ಪಾಂಡಿಚೆರಿ ರಾಜಧಾನಿಯಾಗಿದೆ ವಿಸ್ತೀರ್ಣ ನಾನೂರ ಎಪ್ಪತ್ತೊಂಬತ್ತು ಚದರ ಕಿಲೋಮೀಟರ್ಗಳು ಜಮ್ಮು ಮತ್ತು ಕಾಶ್ಮೀರ ಶ್ರೀನಗರ ಬೇಸಿಗೆಯಲ್ಲಿ ರಾಜಧಾನಿಯಾಗಿರುತ್ತೆ ಅದೇ ಚಳಿಗಾಲದಲ್ಲಿ ಜಮ್ಮು ರಾಜಧಾನಿಯಾಗುತ್ತೆ ವಿಸ್ತೀರ್ಣ ನಲವತ್ತೆರಡು ಸಾವಿರದ ಇನ್ನೂರ ನಲವತ್ತ ಒಂದು ಚದರ ಕಿಲೋಮೀಟರ್ಗಳು ಲಡಾಖ್ ರಾಜಧಾನಿ ಬೇಸಿಗೆಯಲ್ಲಿ ಲೇಹ್ ಚಳಿಗಾಲದಲ್ಲಿ ಕಾರ್ಗಿಲ್ ಒಟ್ಟು ವಿಸ್ತೀರ್ಣ ಐವತ್ತೊಂಬತ್ತು ಸಾವಿರದ ನೂರ ನಲವತ್ತ ಆರು ಚದರ ಕಿಲೋಮೀಟರ್ ಪ್ರಮುಖ ಅಂಶಗಳು ವಿಸ್ತೀರ್ಣದಲ್ಲಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಲಡಾಖ್ ವಿಸ್ತೀರ್ಣದಲ್ಲಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು